आप देख रहे हैं एबीपी न्यूज वसीम के साथ। इंडिया के मिनी विधानसभा में आज कर्नाटका स्टेट अनटचेबल कास्ट फेडरेशन की ओर से प्रतिभटना किया गया। इस प्रतिभटना का उद्देश्य है कि एससी एसटी समुदाय से लंबाणी जात को हटा दिया जाए। इस प्रतिभटना में मौजूद थे प्रशांत काले, सोमेश्वर मैकेरी, एस आर पौल, हनुमंत कोडते, राजू पड़गानूर, नागेंद्रप्पा मैत्री, चंद्रशेखर होसमनी, परशुराम पौल, नागेश तड़केरी, शरणप्पा कट्टीमनी, प्रकाश होसमनी, संतोष परसिनवर, रेवंत सीतप्पा मेलिनकेरी, रवि नारायणपुर, मल्लू बगली, संजू कोडहन और संतोष तड़केरी। सरकार सौलभ्यगली मूलभूत सौलभ्यगली अभिवृद्धि परवाद अनदान समर्पक तल्पता स्वतंत्र कड़े 70 दशकू 7 दशकूड़ा ये समुदाय समाज मुख्यवाहि बर के साध्य आगे कारण ऐन अस्पृश्य जाति स्पर्श जाति अस्पृश्य जाति पटेल सीरी सौलभ्यू दरकोद्रेवरे सौलभ्य ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಇವತ್ತಿನ ನಾವು ಹಂಚೆ ಜಾತಿಯಿಂದ ಇವತ್ತು ನಾವು ಒಂದು ನಿದರ್ಶನ ಕೊಟ್ಟಿದ್ದೇವೆ ನಮ್ಮವ್ರಿಗೆಲ್ಲರಿಗೆ. ನಿಮ್ಮ ಸಮುದಾಯದಿಂದ 10 ಜನ ಬರಬೇಕು. ಕಾರಣ ಏನಪ್ಪಾ ಅಂದ್ರೆ COVID-19 ಇರೋದ್ರಿಂದ ಏನು ಇದು ಬಂದದಲ್ಲ ಈ ಕಾರ್ಯಕ್ರಮ ನಮ್ಮನ್ನು ನಾವೇ ಮುಂದೆ ಇದು ಮಾಡ್ಕೊಳಕ್ ಕಂಟ್ರೋಲ್ ಮಾಡೋದಾಗ್ತದೆ. ನಾವೇನು ಹೇಳಿದ್ದ ನಮ್ಮವರು ಒಂದು ಜಾತಿಯಿಂದ 10 ಮಂದಿ ಬಂದು ಈ ಮನೆಗೆ ಕೂಡ ಮದುವೆಗೆ ಹಾಕಿರೋದು. ನಾವು ನಿರ್ಧಾರ ಮಾಡಿ ಈ ನಾವಿಷ್ಟೇ ಜನ ಇವಾಗ ಸೇರ್ತಾರೆ. ಮುಂದಿನ ದಿನಮಾನದೊಳಗೆ ನಾವು ಇದು ಈ ಇವತ್ತೇನು ಮನೆಗೆ ಕೊಡ್ಲತ್ತೀವಲ್ಲ ಇದಕ್ಕೆ ಪ್ರತಿಫಲ ಸಿಗದೇ ಇದ್ರೆ ಈ ರಾಜ್ಯದಾಗ ಯಾವ ರೀತಿ ಹೋರಾಟ ಆಗ್ತದೋ ಅದನ್ನ ನೀವು ಮುಂದೆ ಕಲ್ಪನೆ ಮಾಡ್ಕೋರಿ. ಯಾಕಂದ್ರೆ ನಾವು ಈ ರೀತಿ ಹೋರಾಟ ನಾವು COVID-19 ಇರೋದ್ರಿಂದ ಈ ರೀತಿ ನಾವು ಮಾಡ್ತೀವಿ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು, ರಾಜ್ಯ ಸರ್ಕಾರದ ಆದೇಶನೂ ನಾವು ಪಾಲನೆ ಮಾಡಬೇಕು. ಆ ವಿಚಾರದೊಳಗೆ ನಾವು ಈ ರೀತಿ ಇದು ಒಂದು ಮನೆ ಕೊಡ್ಲಿಕ್ಕೆ ನಾವು ಇದು ಪ್ರಯತ್ನ ಮಾಡಿದ್ದೆವು. ಮುಂದಿನ ದಿನಮಾನದಾಗ ಅದು ಹೋರಾಟಗಳು ಬೇರೆ ಬೇರೆ ಅಪ್ಪ ಆದ್ರೆ ಇದರೊಳಗೆ ಈ ರಾಜ್ಯ ಸರ್ಕಾರಕ್ಕೂ ಯಾಕಂದ್ರೆ ಇದು ಇದು ಮುಂದೆ ವರ್ಷಬಾರ್ದು ಅನ್ನೋದು ಅವರಿಗೂ ಮನವರಿಕೆ ಇರ್ತದೆ. ಇದೇನನ್ನ ಸುಪ್ರೀಂ ಕೋರ್ಟ್ ಏನು ಕೇಳೋದಲ್ಲ ಅವರಿಗೆ. ಸುಪ್ರೀಂ ಕೋರ್ಟ್ SC/ST ಆಯೋಗ ಭಾರತೀಯ SC/ST ಆಯೋಗಗಳಿಗೂ ಒಂದು ಇದು ಕೊಟ್ಟ ಅವರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಇದು ಬಂದ್ರೆ ಅವ್ರಿಗೆ ನಾವು ಬೇಗನೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರಂತ ನಮ್ಗೆ ಮನವರಿಕೆ. ಯಾಕಂದ್ರೆ ಇಲ್ಲಿ ಇಲ್ಲಿ ಒಂದು ಸ್ಪಷ್ಟತೆ ಪಡಿಸ್ಬೇಕಾಗ್ಯದ ನಮ್ಮ ರಾಜ್ಯ ಸರ್ಕಾರ. ಏನಪ್ಪಾ ಅಸ್ಪೃಶ್ಯರ ಯಾರು ಅಸ್ಪೃಶ್ಯರ ಯಾರು ಇಷ್ಟ ಬಂದದಿಲ್ಲ ಇಲ್ಲಿ ಬರೋದು. ನಾವೇನು ಹೇಳ್ತೀವಿ ಇಂಥ 4 ಜಾತಿಗಳು ಅವರು ಸ್ಪೃಶ್ಯರದ ರಾಜ್ಯ ಹೇಳ್ತಿದ್ದೆವು. ಅದು ಇದ್ದದ್ದೇ ಖರೆ ಅದ ಇಲ್ಲಿ ರಾಜ್ಯದಾಗ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದರಿಂದ ಬರ್ತಕ್ಕಂಥ ನಮಗೇನು ಮೀಸಲಾತಿ ಹಕ್ಕನ್ನು ನಾವು ನಮ್ಮ ನಾವು ಅದರಿಂದ ವಂಚಿತರಾಗ್ತಿದ್ದೆವು. ಮೂಲ ಅಸ್ಪೃಶ್ಯರು ಅನ್ನೋರು ಏನೋ ವಂಚಿತರಾಗ್ತಿದ್ವಿ. ಇದು ಮುಂದಿನ ದಿನಮಾನದೊಳಗೆ ನಾವು ಮುಖ್ಯಮಂತ್ರಿಗಳಿಗೆ ಹೇಳೋದು ತಿಳಿಯ ಬಯಸೋದು ಏನಪ್ಪಾ ಅಂದ್ರೆ ಇದು ನಮ್ಮನ್ನು ಈ ರೋಡ್ನಾಗ ಉಗ್ರ ಹೋರಾಟ ಮಾಡೋದಕ್ಕೆ ನೀವು ಅವಕಾಶ ಕೊಡದೇನೆ ಕಾನೂನು ರೀತಿಯಾಗಿ ಏನು ಕೇಳಾರ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನದ ಅದಕ್ಕೆ ತಮ್ಮ ಉತ್ತರ ಕೊಟ್ಟರೆ ಸಾಕದು ಕೇಳ್ಕೊಂಡು ನನಗೆ. जैसा कि आप देख सकते हैं इस वक्त हम मौजूद हैं इंडिया में उपस्थित मिनी विधानसभा में. यहाँ पे इस वक्त कर्नाटक राज्य स्पर्श वकुट समाज के ओर से एक प्रतिभटना किया है. इस प्रतिभटना का उद्देश्य क्या है हम जानते हैं सोमशेखर मैकेरी से. आइए बात करना चाहते हैं. कर्नाटक राज्य समाज वक्ूट वत ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಂದ ಮನವಿ ಕೊಡೋಕ್ಕೋಸ್ಕರ ನಾವು ಅಂಬೇಡ್ಕರ್ ವೃತ್ತದಿಂದ ಇನ್ನಿ ವಿಧಾನಸೌಧವರೆಗೆ ಪಾದಯಾತ್ರೆ ಮುಖಾಂತರ ಬಂದು ನಾವು ಇಲ್ಲಿ ಸೇರಿಕೊಂಡು ಸ್ವತಂತ್ರದ ಪೂರ್ವದ ಹಿಂದೆ ಅಲ್ಲಿಯಿಂದ ಇಲ್ಲಿವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯರಲ್ಲದ ಸ್ಪೃಶ್ಯ ಜಾತಿಗಳನ್ನು ಹಿಂದಿನ ರಾಜಕೀಯ ಕುತಂತ್ರದಿಂದ ಈ ಅಸ್ಪೃಶ್ಯ ಜಾತಿಯ ಪಟ್ಟಿಯನ್ನು ಸೇರ್ಪಡೆ ಮಾಡುತ್ತ ವಿರುದ್ಧಕ್ಕೋಸ್ಕರ ನಾವು ಅವರನ್ನು ಈ ಪಟ್ಟಿಯಿಂದ ಅಸ್ಪೃಶ್ಯ ಜಾತಿಯ ಪಟ್ಟಿಯಿಂದ ಕೈ ಬಿಡಬೇಕಂತಕೊಂಡು ಹೇಳಿ
ना प्रतिभा हमको प्रस्त जात सुप्रीम कोर्ट निर्देशन केंद्र सरकार निगम के राज्य सरकार स्पर्श जाति कई बिड़े अंतु तम अभिप्राय निगम के तल्स आलसव राज्य सरकार शीघ्रदे कईगढ़ कारण इष्टे ना कॉविड इतनी पंचजात इतकवे सदस्य समाज प्रमुख मनवे शांत रीतिया ना इले विभाग उप विभाग अधिकारी ना पटिदे मुंबा दिन मनवे तीक्षण कंटे ना मुंबा दिन उग्र होराट ಮಾಡಲಕ್ಕೆ ನಾವು ಹಿಂದೆ ಮುಂದೆ ಸರಿಯುವುದಿಲ್ಲ ಅಂತಕಂತ ಮಾತನ್ನ ಈ ನಮ್ಮ ಈ ಚಾನೆಲ್ ಮುಖಾಂತರ ನಾನು ವ್ಯಕ್ತಪಡಿಸಲು ಅಭಿಪ್ರಾಯ ಕೊಡ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಈ ಪಂಚ ಸಮುದಾಯದ ಎಲ್ಲ ನನ್ನ ಆತ್ಮೀಯ ಸೋದರರಿಗೆ ಹಾಗೂ ಈ ಮಾಧ್ಯಮ ಮಿತ್ರರಿಗೆ ನನ್ನ ಈ ಒಕ್ಕೂಟ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ನಾನು ಇಷ್ಟಪಡ್ತೀನಿ. ಜೈ ಭೀಮ್ ಜೈ. इसके बाद संजू अहिवाली जो है हमारे चैनल से बात करते हैं, आइए बात करते हैं. नम तालूक अध्यक्ष मनवियन को नम तालूक दंडाधिकारी मनोर है या कॉविड एलू जन बंद मनवियन को ಮನವಿಗೆ ಉತ್ತರ ಸಿಗಲಿಲ್ಲ ಪಳ್ಳಿಯ ಮುಖ್ಯಸ್ಥರ ಹೋರಾಟ ಮಾಡಿ ಹೇಳಿ ಸಮಯ ಹಿರಿಯರ ಜೊತೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಅದು ಆದೇಶ ಪ್ರಕಾರ ಏನಾದರೂ ಅದು ಕ್ಲಿಯರ್ ಮಾಡಿದ್ರೆ ಸಾಕು. ಅದಕ್ಕೆ ನಮ್ಮ ಈ ಏನು ಮೀಡಿಯಾದಿಂದ ಏನು ಮಾಡ್ತಾ ಇದೆ ಇದನ್ನು ಖಂಡಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇದೇನು ಸುಪ್ರೀಂ ಕೋರ್ಟ್ ಆದೇಶದಿಂದ ಏನು ಸ್ಪರ್ಶ ಜಾತಿಗಳನ್ನು ಕೈಬಿಡುವಂತೆ ಈ ಮೂಲಕ ಕೋರಿಕೊಂಡಿದ್ದೇನೆ.